ನಾನು ಒಂದು 7 ಮಂತ್ ಇರುವಾಗ ಪ್ರೆಸೆನ್ಸ್ ಗೆ 3 ವರ್ಷ ಪಾಸ್ಟರ್ ಇಲ್ಲ ಪಾಸ್ಟರ್ ಪೂಂಡಿಗೆ 3 ತಿಂಗಳು ಹೋಗಿದ್ದಾರೆ ಅವತ್ತು ಮಂತ್ ಅಲ್ಲಿ ನನಗೆ ಸ್ಯಾಲರಿ ಆಗಿಲ್ಲ ಆಮೇ ನನಗೆ ಬಹಳ ಕಷ್ಟ ಆಗ್ತಿದೆ ಊಟಕ್ಕೂ ಕೂಡ ನನ್ನತ್ರ ಹಣ ಇಲ್ಲ ಆದ್ರೆ ದೇವರೇ ನಾನು ಏನು ಮಾಡ್ಲಿ ಆಗ ನನ್ನತ್ರ ಇದ್ದಿದ್ದು 1000 ರೂಪಾಯಿ ನಾನು ಇದನ್ನ ಇಟ್ಕೊಂಡು ಈ ಒಂದು ವಾರ ಸ್ಯಾಲರಿ ಬರಷ್ಟು ಕಾಲ ನನಗೆ ಓಡಾಡಬೇಕು ಮಗುಗೆ ಹಾಲು ತಗೋಬೇಕು ಮೊಸರು ತಗೋಬೇಕು ಮನೆ ಖರ್ಚಿಗೆ ಬೇಕು ಪ್ರತಿ ಒಂದಕ್ಕೂ ಇಟ್ಕೊಂಡು ಹೋಗ್ತಾ ಇದ್ದೆ ಅವತ್ತು ಸಂಜೆ ನಮ್ಮ ಚರ್ಚ್ ಸಿಸ್ಟರ್ ಬರ್ತಿದ್ರು ಅವರ ತಂದೆ ಎತ್ತಿರೋದ್ರು ಅಲ್ಲಿ ಹೋಗಬೇಕು ಪಾಸ್ಟರ್ ಇಲ್ಲ ಪಾಸ್ಟರ್ ಇದ್ದಿದ್ರೆ ಪಾಸ್ಟರ್ ಹಣ ಕೊಡ್ತಿದ್ರು ಇವತ್ತು ನಾನು ಅಲ್ಲೋಗಿ ನಿಂತಿದ್ದೀನಿ ಸಾವು ಮನೆಯಲ್ಲಿ ದೇವರೇ ಪಾಸ್ಟರ್ ಇದ್ದಿದ್ರೆ ಹಣ ಕೊಡ್ತಿದ್ರು ನನ್ನತ್ರ ಹಣ ಇಲ್ವಲ್ಲ ದೇವರು ಹೇಳಿದ್ರು ನಿನ್ನ ಬ್ಯಾಗ್ ಅಲ್ಲಿ ಇದೆ ಆಮೇನ್ ನಾಳೆಗೆ ಆಟೋಗಿಲ್ಲ ನನಗೆ ದೇವರು ಹೇಳಿದ್ರು ನಿನ್ನ ಬ್ಯಾಗ್ ಅಲ್ಲಿ ಇದೆ ಓಕೆ ನನ್ನ ಬ್ಯಾಗ್ ಅಲ್ಲಿ ಇದೆ 1000 ರೂಪೀಸ್ ಅನ್ನ ಕೊಟ್ಟೆ ಹೇಳಿದೆ ನನ್ನತ್ರ ಇರೋದಿಷ್ಟೇ ಸಿಸ್ಟರ್ ತಗೊಳ್ಳಿ ಅಂತ ಆ ಮಗು ಕೊಟ್ಬಿಟ್ಟು ಅವತ್ತು ಸಿಸ್ಟರ್ಸ್ ಮೀಟಿಂಗ್ ಅಲ್ಲಿಂದ ಬಂದೆ ಆಮೇಲೆ ಅಲ್ಲಿ ಬಿ ಕೆ ನಗರದಿಂದ ಆ 7 ಮಂತ್ ಪ್ರೆಗ್ನೆಂಟ್ ನಡ್ಕೊಂಡು ಚರ್ಚಿಗೆ ಬಂದೆ ಚರ್ಚಿಗೆ ಬಂದು ಪ್ರಾರ್ಥನೆ ಆಯಿತು ಪ್ರಾರ್ಥನೆ ಮುಗಿದ ತಕ್ಷಣ ಒಬ್ಬರು ಸಿಸ್ಟರ್ ಓಡಿ ಬಂದು ನನ್ನ ಕೈಗೆ ಹಣ ಕೊಡ್ತಿದ್ದಾರೆ ಸಿಸ್ಟರ್ ನನಗೆ ಗೊತ್ತಿಲ್ಲ ನಾನು ಮನೆಯಲ್ಲಿ ಇರುವಾಗಲೇ ದೇವರು ನಿಮ್ಮ ಕೊಡಕ್ಕೆ ಕೇಳಿದ್ರು ಎಷ್ಟು ಗೊತ್ತಾ ಆಮೆನ್ ಹಾಲೆಲೂಯಾ ಆಮೇ ಎಷ್ಟು ಅನುಭವಗಳು ಬೇಕು ಈ ತರ ತುಂಬಾ ಇದೆ ನಮ್ಮ ಜೀವಿತದಲ್ಲಿ ನಾನು ಚಿಕ್ಕದು ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಬಿಚ್ಚದೆ 6 ಗಂಟೆಗೆ ಬಿಚ್ಚದೆ 8 ಗಂಟೆಗೆ ದೇವರು ನನಗೆ 2.5 ಕುಯ್ಯಲಿ ಕೊಟ್ರು ಆಮೇ ನೀವು ಬೆಳಗ್ಗೆ ಬಿತ್ತಿರಬಹುದು ಸಂಜೆಗೆ ನಿಮಗೊಂದು ನೀಡ್ ಬಂದಿರಬಹುದು ನಿಮಗೊಂದು ಕೊರತೆ ಬಂದಿರಬಹುದು ನಿಮಗೆ ಅರ್ಜೆನ್ಸಿ ಬಂದಿರಬಹುದು ಆಗ ದೇವರು ಅದನ್ನ ಕುಯ್ಯಲಿಕ್ಕೆ ಆಗುವಂತೆ ಮಾಡ್ತಾರೆ ಆಮೇ